ಕಿರಣ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಇಲ್ಲ ನಮಗೆ ಆರ್ಥಿಕ ಸಮಸ್ಯೆ ತುಂಬಾ ಉಂಟಾಗ್ತದೆ, ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಒಳ್ಳೆಯ ಒಂದು ಸುಖ ಸಂತೋಷ ಅನ್ನೋದಿಲ್ಲ, ನೆಮ್ಮದಿ ಅಂತೂ ಇಲ್ಲೇ ಇಲ್ಲ, ನಾವು ಎಷ್ಟೇ ನಾವು ಹಣ ಸಂಪಾದನೆ ಮಾಡಿದ್ರು ಕೂಡ ನಮಗೆ ನಮ್ಮ ಕೈಗೆ ಲಾಭ ಅನ್ನೋದು ಬರ್ತಾ ಇಲ್ಲ, ಹಾಗೆ ಹಣ ಬಂದರೂ ಸಹ ಕೈ ನಿಲ್ತಾ ಇಲ್ಲ, ಇನ್ನು ಬಾಕಿ ಹಣ ಒಂದು ಬರ್ತಾನೆ ಇಲ್ಲ, ಇನ್ನು ಮಕ್ಕಳ ವಿದ್ಯಾಭ್ಯಾಸರು ಸಹ ಅಷ್ಟೇ, ಏನೆಲ್ಲ ಏನು ಕೊರತೆ ಉಂಟಾಗ್ತಾನೆ ಇದೆ, ಇಷ್ಟೆಲ್ಲ ಕಷ್ಟಪಡ್ತೇವೆ, ಏನು ಮಾಡಿದ್ರೆ ನಮಗೆ ಜೀವನ ಒಂದು ನೆಮ್ಮದಿ ಅನ್ನೋದಿಲ್ಲಪ್ಪ ಅಂತ ಹೇಳ್ತಿರ್ತಾರೆ. ಆದರೆ ಇದಕ್ಕೆಲ್ಲವೂ ಸಹ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರ್ತದೆ. ಖಂಡಿತ ನೀವು ಈ ರೀತಿಯಾದಂತಹ ಒಂದು ಸೋಮವಾರದ ದಿನದಂದು ಶಿವನ ಆರಾಧನೆ ಮಾಡಿ ಈ ಒಂದು ಮಂತ್ರವನ್ನು ಪಠಿಸಿಕೊಂಡಿದ್ದೆ ಆದರೆ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗೂ ಸಹ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಹಾಗಾಗಿ ಈ ಒಂದು ಮಂತ್ರವನ್ನ ಯಾವ ರೀತಿ ಎಂಬುದನ್ನು ನಾನು ನಿಮಗೆ ಈ ಒಂದು ವಿಡಿಯೋ ತಿಳಿಸಿಕೊಡ್ತೇನೆ. ಹಾಗೆ ಇದರಿಂದ ಸಮಸ್ಯೆಯಿಂದ ನೀವು ಆರಾಮವಾಗಿ ನಿಮ್ಮ ಜೀವನವನ್ನು ಸುಖದಾಗಿ ಮಾಡಿಕೊಳ್ಳಬಹುದು. ಹಾಗೆ ಆರ್ಥಿಕ ಪರಿಸ್ಥಿತಿಯಾಗಲಿ, ಯಾವುದೇ ಒಂದು ವ್ಯಾಪಾರ ಅಭಿವೃದ್ಧಿಯಾಗಲಿ, ಎಂಥದ್ದೇ ಇರಲಿ, ಆ ಒಂದೆಲ್ಲವೂ ಕೂಡ ನೀವು ಅದನ್ನು ನಿಭಾಯಿಸಬಹುದು, ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ಮಂತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಸೋಮವಾರದ ದಿನದಂದು ನಾವು ಶಿವನ ಆರಾಧನೆ ಮಾಡಬೇಕು. ಖಂಡಿತ ಆ ಮುಕ್ಕೋಟಿ ನಮಗೆ ಮುಕ್ಕೋಟಿ ದೇವತೆಗಳಲ್ಲಿ ಈ ಒಂದು ಶಿವ ಬಹಳಷ್ಟು ಬೇಗ ನಮಗೆ ಅವನ ಒಂದು ಅನುಗ್ರಹವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸೋಮವಾರದ ದಿನದಂದು ನಾವು ಶಿವನ ಆರಾಧನೆ ಮಾಡುವಾಗ ಈ ಒಂದು ಮಂತ್ರವನ್ನು ಕೂಡ ಪಠಣೆ ಮಾಡಬೇಕಾಗುತ್ತೆ. ಹಾಗೆಯೇ ಈ ಒಂದು ಸೋಮವಾರದ ದಿನ ವ್ರತ ಮಾಡುವಾಗ ಏಳು ವಾರ ಅದನ್ನು ನಾವು ಕನಿಷ್ಠ ಬಾರಿ ಮಾಡಲೇಬೇಕಾಗತ್ತೆ. ಯಾಕಂದರೆ ಈ ಒಂದು ಏಳು ವಾರ ನಾವು ಪ್ರತಿ ಸೋಮವಾರ ನಾವು ಮಾಡಿದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು. ಶಿವನ ಮಂತ್ರವನ್ನು ನಾನು ನಿಮಗೆ ತಿಳಿಸುತ್ತೇನೆ ವೀಕ್ಷಕರೇ. ನಮೋ ಭವಾಯ, ಶರವಾಯ, ರುದ್ರಾಯ, ವರದಾಯ ಚ, ಪಶುನಾಂ ಪತೆಯೇ ನಿತ್ಯಂ, ಉಗ್ರಾಯ ಕಪತ್ತಿನೇ ಎಂಬುವಂತಹ ಮಂತ್ರ. ಈ ಒಂದು ಮಂತ್ರ ಮತ್ಸ್ಯ ಪುರಾಣಗಳಲ್ಲಿ ಹೇಳಿರುವಂತಹ ಮಂತ್ರವಾಗಿದೆ. ಹಾಗಾಗಿ ಇನ್ನೊಂದು ಸಾರಿ ನಾನು ನಿಮಗೆ ತಿಳಿಸುತ್ತೇನೆ. ನಮೋ ಭವಾಯ, ಶರವಾಯ, ರುದ್ರಾಯ, ವರದಾಯ ಚ, ಪಶುನಾಂ ಪತೆಯೇ ನಿತ್ಯಂ, ಉಗ್ರಾಯ ಕಪರ್ತಿನೇ ಎನ್ನುವಂತಹ ಮಂತ್ರವನ್ನು ನೀವು ಪ್ರತಿ ಸೋಮವಾರ ನೀವು ಪೂಜೆ ಸಲ್ಲಿಸುವಾಗ 21 ಬಾರಿ ಹೇಳಿಕೊಳ್ಳಿ. ಹಾಗೆ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಎಲ್ಲವೂ ಸಹ ನೀವು ಸಂಕಲ್ಪದ ರೂಪದಲ್ಲಿ ಪೂಜೆ ಮಾಡಿ ನಂತರ ಅದನ್ನು ಹೇಳಿಕೊಂಡ್ರೆ ಖಂಡಿತ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ಸೋಮವಾರ ದಿನದಂದು ನೀವು ಪೂಜೆ ಸಲ್ಲಿಸುವಾಗ ಈ ಒಂದು ಮಂತ್ರವನ್ನು 21 ಬಾರಿ ಪಠಿಸಿಕೊಳ್ಳಿ. ಹಾಗೆ 7 ವಾರ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಬಹಳ ಅನುಕೂಲ ವೀಕ್ಷಕರೇ. ಈ ಒಂದು ಮತ್ಸ್ಯ ಪುರಾಣಗಳಲ್ಲಿ ಹೇಳಿರುವಂತಹ ಮಂತ್ರ ಅದ್ಭುತವಾಗಿರುತ್ತೆ. ಹಾಗೆ ಇದರ ಶಕ್ತಿಯು ಕೂಡ ಅಷ್ಟೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಈ ರೀತಿ ನಾವು ಈ ಒಂದು ಪೂಜಾ ವಿಧಾನವನ್ನು ಮಾಡೋದ್ರಿಂದ ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಕೂಡ ನಾವು ನಿವಾರಣೆ ಮಾಡ್ಕೋಬಹುದು. ಹಾಗಾಗಿ ಎಂಥದ್ದೇ ಸಮಸ್ಯೆ ಇರಲಿ, ಅದನ್ನು ನಾವು ಖಂಡಿತ ಈ ಒಂದು 7 ಸೋಮವಾರ ಮಾಡೋದ್ರಿಂದ ನಮಗೆ ಖಂಡಿತ ಒಳ್ಳೆಯ ಫಲ ನಮಗೆ ನೀಡ್ತದೆ ಅಂತ ಹೇಳ್ಬೋದು. ಆ ಒಂದು ಶಿವನ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಖಂಡಿತ ನಾವು ಆರಾಮಾಗಿರ್ತೇವೆ ಅಂತ ಹೇಳುತ್ತಾ, ಹೀಗೆ ಇನ್ನೂ ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಿ ವೀಕ್ಷಕರೇ, ಧನ್ಯವಾದಗಳು.